ಹಲೋ ಎವ್ರಿ ಒನ್ ನಾನು ಅಪೂರ್ವ ಬಿದ್ರಿ ಬನ್ನಹಟ್ಟಿ ಅವಳು ಬಾಗಲಕೋಟೆ ಡಿಸ್ಟಿಕ್ ನಂದು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಬನ್ನಹಟಿಯಿಂದ ಆಗಿದೆ ಪಿ ಯು ಸಿ ಸೈನ್ಸ್ ಬ್ಯಾಕ್ ಗ್ರೌಂಡ್ ತೊಗೊಂಡಿದ್ದೆ ಅಲ್ಲಿ ನನಗೆ ನೈಂಟಿ ಟೂ ಪರ್ಸೆಂಟ್ ಸಿಕ್ಕಿ ನನಗೆ ಮೆರಿಟ್ ಎಮ್ ಬಿ ಬಿ ಎಸ್ ಸೀಟ್ ಕೂಡ ಸಿಕ್ಕಿತ್ತು ಬಟ್ ನನಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೋಬೇಕು ಅಂತ ಪಿ ಯು ಸಿಯಿಂದನೇ ತಲೆಲ್ಲಿದ್ದರಿಂದ ನಾನು ಎಲ್ ಎಲ್ ಬಿ ಆಪ್ಷನ್ನ ಚೂಸ್ ಮಾಡಿದೆ ಬಿ ಎಲ್ ಎಲ್ ಬಿ ಡಿಗ್ರಿ ಫೈವ್ ಇಯರ್ಸ್ ಇಂಟಿಗ್ರೇಟೆಡ್ ಕೋರ್ಸ್

ಸೊ ನನ್ನ ಜಡ್ಜ್ ಮೇನ್ಸಲ್ಲಿ ಡಿಸ್ಕ್ವಾಲಿಫೈ ಅದೆ ಯು ಪಿ ಎಸ್ ಸಿಲಿ ಡಿಸ್ಕ್ವಾಲಿಫೈ ಆಗಿ ಫೈನಲಿ ಕೆ ಪಿ ಎಸ್ ಸಿಲಿ ಟ್ವೆಲ್ತ್ ರ್ಯಾಂಕ್ ಪಡೆದು ಅಸಿಸ್ಟೆಂಟ್ ಕಮಿಷ್ನರ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಸಿಕ್ಕಿದೆ ಸೊ ಈ ಎಕ್ಸಾಮ್ ಪ್ರಿಪ್ರೇಷನ್ ಬಗ್ಗೆ ಹೇಳಬೇಕಂತಂದರೆ ದಿಸ್ ಇಸ್ ದಿಸ್ ಕನ್ಸಿಸ್ಟ್ ಆಫ್ ತ್ರೀ ಸ್ಟೇಜಸ್ ಪ್ರಿಲಿಮ್ಸ್ ಇರುತ್ತೆ ಮೇನ್ಸ್ ಇರುತ್ತೆ ಇಂಟರ್ವ್ಯೂ ಇರುತ್ತೆ ಇದಕ್ಕೆ ಯಾವ ಥರ ಪ್ರಿಪ್ರೇಷನ್ ಬೇಕು ಅಂತಂದರೆ ಇಂಟಿಗ್ರೇಟೆಡ್ ಪ್ರಿಪ್ರೇಷನ್ ಬೇಕು ಫಸ್ಟ್ ನಾನು ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ತೀನಿ ಆಮೇಲೆ ನಾನು ಮೇನ್ಸ್ ಆ ಥರ ಆಗೋದಿಲ್ಲ ಪ್ರಿಲಿಮ್ಸ್ಗೂ ಮೇನ್ಸ್ಗೂ ಇಂಟರ್ವ್ಯೂಗೂ ಅಟ್ ಎ ಟೈಮ್ ನೀವು ಪ್ರಿಪೇರ್ ಮಾಡೋಕೆ ಸ್ಟಾರ್ಟ್ ಮಾಡಬೇಕು ಆವಾಗ ನಿಮ್ಮ ಪರ್ಸ್ನಾಲಿಟಿ ಕೂಡ ಅದೇ ಥರ ಡೆವಲಪ್ ಆಗುತ್ತೆ ಥಾಟ್ಸ್ ಕೂಡ ಆ್ಯಸ್ ಅನ್ ಆಫೀಸರ್ ಅಲೈನ್ ಆಗುತ್ತೆ ದ ಸೇಯಿಂಗ್ ಗೋಸ್ ಲೈಕ್ ದಿಸ್ ಅಲ್ಲ ಡಿಸರ್ವ್ ಬಿಫೋರ್ ಯು ಡಿಸೈಯರ್ ಆ ರಿಸ್ಕ್ ಟೇಕಿಂಗ್ ಆ್ಯಟಿಟ್ಯೂಡ್ ಇರಬೇಕು ಅದಕ್ಕೆ ನಿಮ್ಮ ಮೆಂಟಲ್ ಪ್ರಿಪ್ರೇಷನ್ ಇರಬೇಕು ಮೆಂಟಲ್ ಪ್ರಿಪ್ರೇಷನ್ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಕೆಲವೊಬ್ರಿಗಿ ಇರುತ್ತೆ ಓ ನನ್ನ ಬಿ ಎ ಡಿಗ್ರಿ ಅವ್ನು ನಾನು ಬಿ ಎಸ್ ಸಿ ಆಗಿದೆ ನಾನು ಬಿ ಕಾಮ್ ಆಗಿದೆ ಆಗುತ್ತೋ ಇಲ್ವೋ ನಾನು ಟಾಪರ್ ಇರಲಿಲ್ಲ ಥ್ರೂ ಅಟ್ ದ ಅಕಾಡೆಮಿಕ್ಸ್ ಅಂತ ಬಟ್ ಟ್ರಸ್ಟ್ ಮೀ ಈ ಎಕ್ಸಾಮ್ಗೆ ಯಾವ ಟಾಪರ್ ಡಿಗ್ರಿನೂ ಬೇಕಾಗಲ್ಲ ರ್ಯಾಂಕು ಬೇಕಾಗಲ್ಲ ಆಲ್ ಯು ನೀಡ್ ಈಸ್ ಅಡೀಸೆಂಟ್ ಸ್ಕೋರ್ ವಿತ್ ಅಡ ಡೀಸೆಂಟ್ ಡಿಗ್ರಿ ಸೊ ಅಲ್ಲಿಂದ ನೀವು ಮೆಂಟಲ್ ಮೇಕಪ್ ನಮ್ಮದು ಹೇಗಿರ್ಬೇಕಂತಂದರೆ ಓಕೆ ನಾನು ನೀವು ಪ್ಯಾಷನೇಟ್ ಇರಬೇಕು ನಿಮ್ಮ ಏಮಿಂದ ನಿಮ್ಮ ಪ್ಯಾಷನ್ ಪ್ಯಾಷನ್ ಇಸ್ ವೆರಿ ಇಂಪಾರ್ಟೆಂಟ್ ಮೆಂಟಲಿ ಪ್ರಿಪೇರ್ಡ್ ಇರಬೇಕು ದಟ್ ಇಟ್ ಈಸ್ ಪಾಸಿಬಲ್ ಫ್ರಾಮ್ ಯು ಅಂತ ನಿಮ್ಗೆ ಆಫೀಸರ್ಸ್ ಕ್ವಾಲಿಟೀಸ್ ಎಕ್ಸಾಮ್ ಡೇ ಒನ್ ಒನ್ನಿಂದನೇ ಪ್ರಿಪ್ರೇಷನ್ ಡೇ ವನ್ನಿಂದಾನೇ ನೀವು ಅದನ್ನು ಅಳವಡಿಸ್ಕೋಬೇಕಾಗತ್ತೆ ಸೊ ಮೆಂಟಲಿ ನನ್ನ ಪ್ರಕಾರ ಸಕ್ಸಸ್ ಮಂತ್ರ ಈಸ್ ಫೋರ್ ಡೀಸ್ ದ್ಯಾಟ್ ಆಲ್ ಇಟ್ ಟೇಕ್ಸ್ ಇಸ್ ಡಿಟರ್ಮಿನೇಷನ್ ಯು ಹ್ಯಾವ್ ಟು ಬಿ ರಿಯಲಿ ಡಿಟರ್ಮೈಂಡ್ ನೀವು ಡಿವೋಟೆಡ್ ಆಗಿರಬೇಕು ಡೆಡಿಕೇಟೆಡ್ ಆಗಿರಬೇಕು ಆ್ಯಂಡ್ ದ ಲಾಸ್ಟ್ ಡಿಸಿಪ್ಲಿನ್ ಈಸ್ ವೆರಿ ಇಂಪಾರ್ಟೆಂಟ್ ಎವ್ರಿ ಡೇ ವ್ರಿಗ್ರಸ್ಲಿ ಡಿಸಿಪ್ಲೀನ್ ಆಗಲಿ ಏಟ್ ಅವರ್ಸ್ ಅಟ್ ಲೀಸ್ಟ್ ನೀವು ಓದ್ತಾ ಹೋದಾಗ ಸಕ್ಸಸ್ ವಿಲ್ ಬಿ ಯಾರ್ಸ್ ಆ್ಯಂಡ್ ಎಕ್ಸಾಮ್ ಪ್ರಿಪ್ರೇಷನ್ ಯಾವ ಥರ ಇರಬೇಕು ಅಂತ ಅಂದರೆ ಶಾರ್ಟ್ ಶಾರ್ಟ್ ಟಾರ್ಗೆಟ್ಸ್ ಇಟ್ಕೊಳ್ಳಿ ಪ್ರಿಲಿಯಮ್ಸ್ ಆಗಲಿ ಮೇನ್ಸ್ ಆಗಲಿ ಇಂಟರ್ವ್ಯೂ ಆಗಲಿ ಶಾರ್ಟ್ ಶಾರ್ಟ್ ಸಿಲೆಬಸ್ ಟಾರ್ಗೆಟ್ಸ್ ಇಟ್ಕೋಬೇಕು ಅದನ್ನು ನೀವು ಆ ಟೈಮ್ ಲಿಮಿಟಲ್ಲಿ ಮುಗಿದಾಗ ದ ಯು ವಿಲ್ ಬಿ ಹ್ಯಾಪಿ ಆ್ಯಂಡ್ ಆ ಕಾನ್ಫಿಡೆನ್ಸ್ ಬೆಳೀತಾ ಹೋಗುತ್ತೆ ಕಾನ್ಫಿಡೆನ್ಸ್ ಕೆನಾಟ್ ಬಿ ಬ್ರಾಟ್ ಇನ್ ಡೇ ಅಡೇ ಸೋ ಸೊ ನೀವು ಶಾರ್ಟ್ ಟಾರ್ಗೆಟ್ ಇಟ್ಕೊಂಡು ಆ ಸಿಲೆಬಸ್ ಕಂಪ್ಲೀಟ್ ಮಾಡಿದಾಗ ಆ ಟೆಸ್ಟಲ್ಲಿ ನಿಮ್ಗೆ ಇಷ್ಟು ಮಾರ್ಕ್ಸ್ ಬಂದು ನೀವು ಅದನ್ನು ವೆರಿಫೈ ಮಾಡಿಕೊಂಡಾಗ ಆ ಫೇಲ್ಯೂಯರ್ನ ಓವರ್ಕಮ್ ಮಾಡಿಕೊಂಡಾಗ ದಿಸ್ ಕಾನ್ಫಿಡೆನ್ಸ್ ಗೋಸ್ ಆನ್ ಬಿಲ್ಡಿಂಗ್ ಫೈನಲಿ ನೀವು ಎಕ್ಸಾಮ್ ಟೈಮಲ್ಲಿ ಯಾವ ಥರ ಇರುತ್ತೆ ಅಂದರೆ ಯು ವಿಲ್ ಬಿ ಪ್ರಿಪೇರ್ಡ್ ಮೆಂಟಲಿ ಆಲ್ಸೋ ಆ್ಯಂಡ್ ವಾಟ್ ಇಟ್ ಆ್ಯಕ್ಚುಲಿ ಟೇಕ್ಸ್ ಫಾರ್ ಎಕ್ಸಾಮ್ ಸೊ ಫೈನಲಿ ಈಗ ಮೆಂಟಲಿ ಯು ಆರ್ ಪ್ರಿಪೇರ್ಡ್ ಎಕ್ಸಾಮ್ ಪ್ರಿಪ್ರೇಷನ್ ಇದೆ ನಾವು ಲೆಟ್ಸ್ ಗೋ ಅಬೌಟ್ ದ ಸ್ಟ್ರಾಟಜಿ ಪ್ರಿಲಿಮ್ಸ್ ಇರುತ್ತೆ ಮೀನ್ಸ್ ಇರುತ್ತೆ ಇಂಟರ್ವ್ಯೂ ಇರುತ್ತೆ ಪ್ರಿಲಿಮ್ಸಲ್ಲಿ ಯು ಹ್ಯಾವ್ ಟು ಬಿ ವೆರಿ ಥರೋ ವಿತ್ ದ ಫ್ಯಾಕ್ಟ್ಸ್ ಎನ್ ಸಿ ಆರ್ ಟಿ ಓದ್ಕೊಳ್ಳಿ ಅದು ಫಾರ್ಟಿ ಪರ್ಸೆಂಟ್ ಆಫ್ ದ ಸಿಲೆಬಸ್ ಕವರ್ ಆಗಿರುತ್ತೆ ಎನ್ ಸಿ ಆರ್ ಟಿಲೇನೆ ಬೇಸಿಕ್ಸ್ ಬೇಸಿಕ್ ಕಾನ್ಸೆಪ್ಟ್ಸ್ ಎಲ್ಲ ಕ್ಲಾರಿಫೈಡ್ ಆಗುತ್ತೆ ಬಿಕಾಸ್ ಪ್ರಿಲಿಮ್ಸ್ ಟೆಸ್ಟ್ ದ್ಯಾಟ್ ಆ್ಯಂಡ್ ಇಟ್ ಇಸ್ ಓನ್ಲಿ ಅ ಕ್ವಾಲಿಫೈಯಿಂಗ್ ಎಕ್ಸಾಮ್ ಪ್ರಿಲಿಮ್ಸು ಬರೀ ಕ್ವಾಲಿಫೈಯಿಂಗ್ ಸ್ಟೇಜ್ ಆದೋದ್ರಿಂದ ನೀವು ತುಂಬ ಎಲಿಮಿನೇಷನಿಂದ ಮಾಡ್ಬೋದು ಇಲ್ಲಿ ನೀವು ಪ್ರಿಲಿಮ್ಸಲ್ಲಿ ಏನು ಮಾಡಬೇಕಾಗುತ್ತಂದರೆ ಜಾಸ್ತಿ ರಿಸ್ಕು ತೊಗೋಬಾರ್ದು ಬಿಕಾಸ್ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಯು ಹ್ಯಾವ್ ಟು ಸ್ಟ್ರೆಂದನ್ ಯರ್ ಸ್ಟ್ರೆಂತ್ಸ್ ಟು ಓವರ್ ಕಮ್ ಯುವರ್ ವೀಕ್ನೆಸ್ ಯಾವ ಸಬ್ಜೆಕ್ಟಲ್ಲಿ ನೀವು ತುಂಬ ಸ್ಟ್ರಾಂಗ್ ಇದ್ದೀರಾ ಅಲ್ಲಿ ನೀವು ರಿಸ್ಕ್ ತೊಗೋಬೋದು ಯಾವ ಸಬ್ಜೆಕ್ಟಲ್ಲಿ ನಿಮಗೆ ಕನ್ಸಿಸ್ಟೆಂಟ್ಲಿ ಕಡಿಮೆ ಮಾರ್ಕ್ಸ್ ಬರುತ್ತೆ ಅಥವಾ ಕನ್ಫ್ಯೂಷನ್ ಇರುತ್ತೆ ಅದು ನೀವು ಟೆಸ್ಟ್ ಸೀರೀಸ್ ತಗೊಂಡಾಗ ನಿಮಗೆ ಗೊತ್ತಾಗುತ್ತೆ ಸೊ ಟೆಸ್ಟ್ ಸೀರೀಸ್ ಆಲ್ಸೋ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಎಂತಕ್ಕಂದರೆ ನೀವು ಹೇಗೆ ನಾನು ಎಲಿಮಿನೇಷನ್ ಮಾಡ್ತಾ ಇದ್ದೀನಿ ನಾನು ಹೇಗಿದನ್ನು ಜಸ್ಟಿಫೈ ಮಾಡಿ ಈ ಸ್ಟೇಟ್ಮೆಂಟನ್ನು ರಾಂಗ್ ಅಂತ ಹೇಳ್ಬೋದು ಎಲ್ಲಿ ಫ್ಯಾಕ್ಚುವಲ್ ಎರರ್ಸ್ ಇದೆ ಸೊ ಇದನ್ನೆಲ್ಲ ನೀವು ಅನಲೈಸ್ ಮಾಡ್ತಾ ಹೋದಾಗ ಪ್ರಿಲಮ್ಸ್ ಯು ಕ್ಯಾನ್ ಕ್ಲಿಯರ್ ಇಟ್ ವೆರಿ ಈಸಿಲಿ ಆ್ಯಂಡ್ ಮೇನ್ಸ್ ಸ್ಟ್ರಾಟಜಿ ಬಂದಾಗ ಮೇನ್ಸ್ ಸಿಲೆಬಸ್ ತುಂಬ ಚೆನ್ನಾಗೆ ಕೊಟ್ಟಿದ್ದಾರೆ ಕ್ಲಿಯರ್ ಆಗಿದೆ ಅದನ್ನು ನೀವು ತೊಗೊಳ್ಳಿ ನೋಟ್ಸ್ ಮಾಡಿ ಕೆಲವೊಂದು ಪಾಯಿಂಟ್ಸ್ ಮಾಡ್ಕೊಳ್ಳಿ ಅದಕ್ಕೆ ಸೊ ಅದನ್ನು ಪದೇ ಪದೇ ಓದಿ ರಿವಿಝನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ ನೀವು ಮೇನ್ಸಿಗೆ ನೋಟ್ಸ್ ಮಾಡ್ಕೋಬೇಕು ಒಂದೊಂದು ಸಬ್ ಟಾಪಿಕ್ಸು ತೊಗೊಳ್ಳಿ ಸಿಲೆಬಸ್ ಮೇನ್ ಸಿಲೆಬಸ್ ಇಟ್ಕೊಂಡಾಗ ಸಬ್ ಟಾಪಿಕ್ಸನ್ನೆಲ್ಲ ತೊಗೊಂಡು ಅದಕ್ಕೊಂದು ಏಡೆಡ್ ಪಾಯಿಂಟ್ಸ್ ಕಲೆಕ್ಟ್ ಮಾಡಿ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹೇಗಿರಬೇಕು ಅಂದರೆ ಜಿ ಎಸ್ ಒನ್ ಜಿ ಎಸ್ ಟು ಜಿ ಎಸ್ ತ್ರೀ ಜಿ ಎಸ್ ಫೋರ್ ಎಲ್ಲಾನು ಪ್ರಿಲಿಮ್ಸ್ ಮುಂಚೆನೇ ಪ್ರಿಪ್ರೇಷನ್ ಇದ್ದರೆ ಬೆಟರ್ ಆ ನೋಟ್ಸ್ ನಿಮಗೆ ಪ್ರಿಲಿಮ್ಸ್ ಮುಂಚೆನೇ ರೆಡಿ ಮಾಡ್ಕೊಂಡಿರಬೇಕು ಆ್ಯಂಡ್ ಜಿ ಎಸ್ ಒನ್ಗೆ ಹಾರ್ಡ್ಲಿ ಒಂದು ಸೆವೆಂಟಿ ಟು ಏಯ್ಟಿ ಪೇಜಸ್ ನೋಟ್ಸು ಜಿ ಎಸ್ ತ್ರೀಗೆ ನಾನು ಒಂದು ಸೆವೆಂಟಿ ಪೇಜಸ್ ನೋಟ್ಸ್ ಮಾಡಿದ್ದೆ ಆ್ಯಂಡ್ ಎಥಿಕ್ಸ್ಗೆ ಕೂಡ ನನಗೆ ಟ್ವೆಂಟಿ ಪೇಜಸ್ ನೋಟ್ಸ್ ಇತ್ತು ಅಷ್ಟೇ ಬರೀ ಡೆಫಿನೇಷನ್ಸ್ ಆ್ಯಂಡ್ ಎಕ್ಸಾಂಪಲ್ ಈ ಥರ ಇದ್ದಾಗ ಎಕ್ಸಾಮ್ ಮುಂಚೆ ನೀವು ಪ್ಯಾನಿಕ್ ಆಗೋದಿಲ್ಲ ಅದನ್ನೇ ರಿವ ರಿವೈಸ್ ಮಾಡಿ ಐದು ಸತಿ ಆಗಲಿ ಆರು ಸತಿ ಆಗಲಿ ಹೌ ಮಚ್ ಎವರ್ ಟೈಮ್ ಯು ಗೆಟ್ ಯು ರಿವೈಸ್ ಇಟ್ ಅಲ್ಲಿ ಏನಾಗುತ್ತೆ ಅಂದರೆ ಮೇನ್ಸಲ್ಲಿ ಎಲ್ಲ ಕ್ವಶನ್ಸ್ ಅಟೆಂಡ್ ಮಾಡೋ ಒಂದು ಎಬಿಲಿಟಿ ಕೂಡ ಬರುತ್ತೆ ಆ್ಯಂಡ್ ಟೈಮ್ ಕೂಡ ಸೇವ್ ಆಗುತ್ತೆ ಎಲ್ಲ ಕ್ವಶನ್ಸು ಅಟೆಂಡ್ ಮಾಡೋದು ಈಕ್ವಲಿ ಇಂಪಾರ್ಟೆಂಟ್ ಮೇನ್ಸಲ್ಲಿ ಯಾಕಂತಂದರೆ ಒಂದು ಕ್ವಶನ್ಗೆ ನೀವು ಎಂಟು ಮಾರ್ಕ್ಸ್ ಫೆಚ್ ಮಾಡೋ ಬದಲು ಒಂದು ಕ್ವಶನಿಗೆ ನೀವು ಐದೇ ಮಾರ್ಕ್ಸ್ ಫೆಚ್ ಮಾಡಿದ್ರು ಎರಡನೇ ಕ್ವಶನ್ ಮಿಸ್ ಮಾಡಿದೆ ಅಲ್ಲೂ ಐದು ಮಾರ್ಕ್ಸ್ ಬಂದಾಗ ದಟ್ ಈಸ್ ಸಮಥಿಂಗ್ ಮೋರ್ ದೆನ್ ಏಟ್ ಮಾರ್ಕ್ಸ್ ಅಲ್ಲ ಸೊ ಎಲ್ಲ ಕ್ವಶನ್ಸನ್ನು ನೀವು ಅಟೆಂಡ್ ಮಾಡಲೇಬೇಕಾಗುತ್ತೆ ಟು ಫೆಚ್ ಎಕ್ಸ್ಟ್ರಾ ಮಾರ್ಕ್ಸ್ ಆಲ್ ಯು ನೀಡ್ ಟು ಡೂ ಇಸ್ ಡಯಾಗ್ರಾಮ್ಸನ್ನ ಇನ್ಕ್ಲೂಡ್ ಮಾಡಿ ಸ್ಟ್ಯಾಟಿಸ್ಟಿಕ್ಸ್ನ ತೊಗೊಳ್ಳಿ ಯಾವ ಥರ ಸ್ಟ್ಯಾಟಿಕ್ಸ್ ಅಂದರೆ ಇಟ್ ಶುಡ್ ನಾಟ್ ಬಿ ಓವರ್ ಬರ್ಡನ್ ಯು ಫೇಮಸ್ ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ಸ್ ಇರ್ಬೋದು ಐ ಎಮ್ ಎಫ್ ಇರ್ಬೋದು ಜೆಂಡರ್ ಗ್ಯಾಪ್ ಏನು ಹೇಳ್ತಾ ಇದೆ ಆ್ಯಂಡ್ ಸೊಸೈಟಿ ಎಕ್ಸಾಮ್ಸಲ್ಲೆಲ್ಲ ಜಾಸ್ತಿ ನೀವು ಎಕ್ಸಾಂಪಲ್ಸ್ ತೊಗೋಬೇಕು ಎಕ್ಸಾಂಪಲ್ಸು ಆ್ಯಂಡ್ ಕರೆಂಟ್ ಅಫೇರ್ಸ್ ಕೂಡ ನೀವು ಇನ್ಕ್ಲೂಡ್ ಮಾಡ್ಬೋದು ಪೇಪರ್ ತ್ರೀಯಲ್ಲಿ ಅದನ್ನು ತುಂಬ ಇನ್ಕ್ಲೂಡ್ ಮಾಡಬೇಕಾಗುತ್ತೆ ಆ್ಯಂಡ್ ಪೇಪರ್ ಟು ಬಂದಾಗ ಆರ್ಟಿಕಲ್ಸ್ ಎಲ್ಲ ಇಂಪಾರ್ಟೆಂಟ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಡೈಗ್ರಾಮ್ಯಾಟಿಕಲ್ ರೀಪ್ರೆಸೆಂಟೇಷನ್ ಈಸ್ ಆಲ್ಸೋ ಈಕ್ವಲಿ ಇಂಪಾ ಇಂಪಾರ್ಟೆಂಟ್ ಆ್ಯಂಡ್ ಜಿ ಎಸ್ ಒನ್ ಹಿಸ್ಟ್ರಿ ಅಂದ ತಕ್ಷಣ ಎಲ್ಲರೂ ಅದನ್ನು ಬೋರಿಂಗ್ ಮಾಡ್ಕೊಳ್ತಾರೆ ನೋ ದಟ್ ಇನ್ಕ್ಲೂಡ್ಸ್ ಆರ್ಟ್ ಆ್ಯಂಡ್ ಕಲ್ಚರ್ ಸೊ ಅಲ್ಲಿ ಕೂಡ ನೀವು ಡೈಗ್ರಾಮ್ಸನ್ನ ಇನ್ಕ್ಲೂಡ್ ಮಾಡಿ ಟೆಂಪಲ್ ಆರ್ಕಿಟೆಕ್ಚರ್ ಇರ್ಬೋದು ಸ್ವಲ್ಪ ಪೇಂಟಿಂಗ್ ಇರ್ಬೋದು ಈ ಥರ ಎಲ್ಲ ನೀವು ಮಾಡ್ಕೊಂಡು ಹೋದಾಗ ಯು ವಿಲ್ ಫೆ ಫೆಚ್ ದ್ಯಾಟ್ ಎಕ್ಸ್ಟ್ರಾ ಮಾರ್ಕ್ಸ್ ಸೊ ನಿಮ್ಗೆ ಒಂದೊಂದು ಕ್ವಶನಿಗೆ ಒಂದೊಂದು ಮಾರ್ಕ್ಸ್ ಜಾಸ್ತಿ ಬರ್ತಾ ಇದೆ ಅಂತಂದರೆ ಪೇಪರ್ ಒನ್ ಪೇಪರಲ್ಲೇ ಯು ಆರ್ ಗೇನಿಂಗ್ ಟ್ವೆಂಟಿ ಮಾರ್ಕ್ಸ್ ಮೋರ್ ದೆನ್ ಅದರ್ ಪೀಪಲ್ ಸೊ ಇಂಟರ್ವ್ಯೂ ಅಲ್ಲಿ ನಿಮ್ಮದು ಪರ್ಸ್ನಾಲಿಟಿ ಟೆಸ್ಟ್ ಆಗ್ತಾ ಇರುತ್ತೆ ನೀವು ಹೇಗೆ ಒಂದೊಂದು ಪಾಲಿಸೀಸನ್ನ ಎನಲೈಸ್ ಮಾಡ್ತಾ ಇದ್ದೀರಾ ಅದ್ರದ್ದು ಪಾಸಿಟಿವ್ಸ್ ಏನು ಅದ್ರದ್ದು ವೀಕ್ನೆಸ್ ಏನು ಬಿಕಾಸ್ ಯು ಹ್ಯಾವ್ ಟು ಥಿಂಕ್ ಆಸ್ ಆನ್ ಅಡ್ಮಿನಿಸ್ಟ್ರೇಟರ್ ನೀವು ಅಡ್ಮಿನಿಸ್ಟ್ರೇಟರ್ ಆದಾಗ ಈ ಪಾಲಿಸಿ ತಂದಾಗ ಎಷ್ಟು ಜನ ಅಫೆಕ್ಟ್ ಆಗುತ್ತೆ ಎಷ್ಟು ಜನರಿಗೆ ಬೆನಿಫಿಟ್ ಆಗುತ್ತೆ ಈ ಥರ ನೀವು ಅದನ್ನು ಎನಲೈಸ್ ಮಾಡಿಕೊಂಡು ಡೇ ವನ್ನಿಂದನೇ ಪ್ರಿಪ್ರೇಷನಿಂದ ಈ ಆ್ಯಟಿಟ್ಯೂಡ್ ಇದ್ದಲ್ಲಿ ಆಲ್ ತ್ರೀ ಸ್ಟೇಜಸ್ ಕ್ಯಾನ್ ಬಿ ಕ್ಲಿಯರ್ಡ್ ವೆರಿ ಈಸಿಲಿ